ಸಂಭ್ರಮಿ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ದೇವಾನಂದ್ ಸಾರಿ ಸೆಂಟರ್ ಗುಣಮಟ್ಟಕ್ಕೆ ಹೆಸರು ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 08472261529 ಲಗೇಜ್ ಶಾಪಿಂಗ್ The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Baggett, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sangh Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ನಮಸ್ಕಾರ. ಸ್ಥಳೀಯ ಸುದ್ದಿವಾಹಿನಿ ಇನ್ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕುಮಾರಸ್ವಾಮಿ ಅವರಿಗೆ ರಾಜ್ಯ ಅಂದ್ರೆ ಕೇವಲ ಹಾಸನ ಅಂತಾಗಿದೆ. ಮುಖ್ಯಮಂತ್ರಿ ವಿರುದ್ಧ ಬಿಎಸ್ವೈ ಗರಂ. ಆಗಸ್ಟ್ 29ರಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಸೆಪ್ಟೆಂಬರ್ 3ಕ್ಕೆ ಫಲಿತಾಂಶ. ಮೇಯರ್ ಮೋದಿ ಅಧ್ಯಕ್ಷತೆಯಲ್ಲಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆ, ಅಧಿಕಾರಿಗಳು ಸದಸ್ಯರ ನಡುವೆ ಗದ್ದಲ. ಈಗ ವಾರ್ತೆಗಳ ವಿವರ. ಬಿಜೆಪಿ ಜಿಲ್ಲಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಕಲಬುರಗಿಗೆ ಭೇಟಿ ನೀಡಿ ಕಲಬುರಗಿ ಏರ್ಪೋರ್ಟ್ ಕಾಮಗಾರಿ ಪರಿಶೀಲಿಸಿದರು.
ಅವ್ರಿಗೆ ಹಾಸನ ಅಂದರೆ ಇಡೀ ರಾಜ್ಯ ಅಂದರೆ ಹಾಸನ ಅಂತ ಆಗಿದೆ. ಅದಕ್ಕೋಸ್ಕರ ಸರ್ ಈಗ ಬೆಳಗಾವಿ ಉಪರಾಜಧಾನಿ ಹಾಕಬೇಕು ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಇದು ಹೈದರಾಬಾದ್ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಬೇಕು ಅಂತ ಹೋರಾಟ ಮಾಡ್ಲಾಗತ್ತಲ್ಲ, ಅಂಥವ್ರಿಗೆ ಇನ್ನಷ್ಟು ಒಂದು ಪ್ರವೋಕ್ ಮಾಡ್ದಂಗಾಗಿದ್ದಾರೆ ಕುಮಾರಸ್ವಾಮಿ ಅವ್ರ ಹೇಳಿಕೆ. ನಮ್ಮ ನಿಲುವು ಏನು ಸರ್ ಬೆಳಗಾವಿ ಉಪರಾಜಧಾನಿ? ನೋಡಿ ಸ್ವಾಮಿ, ಯಾವ ಕಾರಣಕ್ಕೂ ಕರ್ನಾಟಕ ಏಕೀಕರಣಕ್ಕೆ ಭಾಳ ದೊಡ್ಡ ಜನ ದುಡಿದು ಪರಿಶ್ರಮ ಹಾಕಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿ ಏಕೀಕರಣ ಆಗಿದೆ. ಅದನ್ನು ಏಕೀಕರಣ ಒಂದು ಉದ್ದೇಶವನ್ನು, ಸಮಗ್ರ ಕರ್ನಾಟಕದ ಉದ್ದೇಶವನ್ನು ಸಫಲ ಮಾಡುವಂಥದ್ದು ಕನ್ನಡ ನಾಡಿನ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಅದರ ವಿರುದ್ಧ ಯಾರಾದರೂ ಮಾತನಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ, ಜನ ಕ್ಷಮಿಸೋದಿಲ್ಲ ಅದನ್ನು. ನಂತರ ಕಲಬುರಗಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯಡಿಯೂರಪ್ಪ, ರಾತ್ರೋರಾತ್ರಿ ರೈತ ಖಾತೆಗಳಿಗೆ ಹಣ ಹಾಕಲು ನಾನೇನು ಹಣದ ಗಿಡ ನೆಟ್ಟಿಲ್ಲ ಎಂಬ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿಕೆಗೆ ಬಿಎಸ್ ಯಡಿಯೂರಪ್ಪ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಗರದಲ್ಲಿ ಮಾತನಾಡಿದ ಅವರು, ಗಿಡ ನೆಟ್ಟಿದ್ದಾರೆಂದು ನಾನೇನು ಹೇಳಿಲ್ಲ, ಕೊಟ್ಟ ಮಾತಿನಂತೆ ಸಾಲ ಮನ್ನಾ ಮಾಡುವಂತ ಕೇಳಿದ್ದೇವೆ ಎಂದರು. ನಾನು ಅದಕ್ಕೇನು ಪ್ರತಿಕ್ರಿಯೆ ವ್ಯಕ್ತಪಡಿಸಕ್ಕೆ ನಾನು ಹೇಳಲಿಲ್ಲ ಹಣದ ಗಿಡ ನೆಟ್ಟಿದ್ದಾರೆ ಅಂತ, ನಾವೇನು ಹೇಳಿಲ್ಲ. ನಾವು ಹೇಳ್ತಾ ಇರುವಂಥದ್ದು ನೀವೇ ಕೊಟ್ಟಂಥ ಭರವಸೆಯನ್ನು ಇದುವರೆಗೆ ಈಡೇರಿಸಿಲ್ಲ, ಆಗುತ್ತೋ ಇಲ್ಲವೋ ಅಥವಾ ಜನರಿಗೆ ಏನು ಹೇಳಬೇಕು ಅನ್ನೋದನ್ನು ನಾನು ಕೇಳ್ತಾ ಇದ್ದೇನೆ. 49,000 ಕೋಟಿ ರೂಪಾಯಿ ರೈತರ ಕೃಷಿ ಸಾಲ ಮನ್ನಾ ಮಾಡುವುದಾಗಿ ಹೋದಲೆಲ್ಲ ಹೇಳಿಕೆ ನೀಡಿದ್ದಾರೆ. ಇನ್ನೊಂದು ವಾರದ ಕಾಲಾವಕಾಶ ನೀಡುತ್ತೇವೆ, ಅದರೊಳಗಾಗಿ ಸಾಲ ಮನ್ನಾದ ಕುರಿತು ಸ್ಪಷ್ಟ ನಿಖರ ಮಾಹಿತಿ ನೀಡದೇ ಇದ್ದಲ್ಲಿ ರಾಜ್ಯದ ಜನತೆಯ ಮುಂದೆ ಹೋಗುತ್ತೇನೆ, ಸಾಲ ಮನ್ನಾಕ್ಕಾಗಿ ಹೋರಾಟ ಮಾಡುತ್ತೇನೆ ಎಂದು ಯಡಿಯೂರಪ್ಪ ಎಚ್ಚರಿಸಿದ್ದರು. ಸಾಲ ಮನ್ನಾ ಬಗ್ಗೆ ನಾನು ನಿರ್ಧಾರ ತಗೊಂಡಿದ್ದೇನೆ, 49,000 ಕೋಟಿ ನಾನು ಮನ್ನಾ ಮಾಡ್ತಾ ಇದ್ದೇನೆ ಅಂತೇಳಿ ಪ್ರತಿನಿತ್ಯ ಹೇಳ್ತಿರುವಂತಹದ್ದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೊರತು ನಾವಲ್ಲ. ಈಗ ಅವರೇನೋ ಮಾತನ್ನು ಬದಲಾಯಿಸಿ ಮಾತನಾಡ್ತಾರೆ ಅನ್ನೋತಾರೆ, ವಾಸ್ತವಿಕ ಸ್ಥಿತಿ ಏನು ಅಂತ ರಾಜ್ಯದ ಜನರಿಗೆ ಕೇಳಬೇಕು. ಇಲ್ಲದೆ ರೈತರು ಗೊಂದಲದಲ್ಲಿ ಸಿಕ್ಕೊಳ್ತಾರೆ, ಹೊಸ ಸಾಲ ಸಿಗೋದಿಲ್ಲ, ಮತ್ತು ಖಾಸಗಿಯವ್ರ ಹತ್ರ ಸಾಲಕ್ಕೆ ಹೋಗಿ ಕೈ ಜೋಡಿಸಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಾ ಇದೆ. ಇದ್ರ ಬಗ್ಗೆ ಮುಂದೆ ರೈತರು ಏನು ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಬೇಕು ಅಂತ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ ಅಷ್ಟೇ. ಇದು ರೈತ ಕಳೆದ ನೀವೇ ಹೇಳಿದ ಪ್ರಕಾರ 3-4 ವರ್ಷದ ಭೀಕರ ಬರಗಾಲಕ್ಕೆ ತುತ್ತಾಗಿ ಸಾಲ ಮಾಡಿಕೊಂಡು ಸುಮಾರು 3,700 ಜನ ಆತ್ಮಹತ್ಯೆ ಆಯಿತು, ಈಗಾಗಲೇ 60-65 ಜನ ಆತ್ಮಹತ್ಯೆ ಆಗಿದೆ, ಹೊಸ ಸರ್ಕಾರ ಬಂದಿದೆ. ಸೊ ರೈತರ ಸಂಕಷ್ಟಕ್ಕೆ ಸ್ಪಂದಿಸುವಂಥದ್ದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಯಾವುದರಲ್ಲಿ ಹಣಕಾಸಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರಿಂದ ಈಗ ಆಡಳಿತ ಪಕ್ಷದ ಜವಾಬ್ದಾರಿ. ಅವರೇನು ಕೊಟ್ಟು ಭರವಸೆಯನ್ನು ಕೊಟ್ಟಿದ್ದಾರೆ ಅದನ್ನು ಈಡೇರಿಸುವಂಥ ಪ್ರಯತ್ನ ಮಾಡಲಿ ಅಂತ ನಾವು ಒತ್ತಾಯ ಮಾಡ್ತೇವೆ ಅಷ್ಟೆ. ಇನ್ನು ರಾಜ್ಯ ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರಗೊಳಿಸುವ ಕೆಲಸ ನಾನು ಮಾಡಿಲ್ಲ, ಮಾಡುವುದೂ ಇಲ್ಲ ಎಂದು ಬಿಎಸ್ವೈ, ಕೆಲ ಕಾಂಗ್ರೆಸ್ ಶಾಸಕರನ್ನು ಬಿಜೆಪಿಯವರು ತಮ್ಮತ್ತ ಸೆಳೆಯುತ್ತಿದ್ದಾರೆ ಎಂಬ ಡಿಕೆ ಶಿವಕುಮಾರ್ ಆರೋಪ ತಳ್ಳಿಹಾಕಿದ್ರು. ಮೊದಲು ಸರ್ಕಾರ ಇದೆ ಎನ್ನುವ ರೀತಿಯಲ್ಲಿ ಡಿಕೆಶಿ ಕಾರ್ಯನಿರ್ವಹಿಸಲಿ, ಅದನ್ನು ಬಿಟ್ಟು ಈ ರೀತಿ ಹೇಳಿಕೆ ನೀಡುತ್ತಾ ಹೋಗುವುದರಲ್ಲಿ ಯಾವ ಅರ್ಥವೂ ಇಲ್ಲ ಎಂದರು. ನಾವಂತೂ ಸರ್ಕಾರವನ್ನು ಉರುಳಿಸುವ ಗೋಜಿಗೆ ಹೋಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲಿ 104 ಜನ ವಿರೋಧ ಪಕ್ಷದಲ್ಲಿ ನಾವಿದ್ದೇವೆ, ಯಾವುದೋ ಕಾರಣಕ್ಕೂ ಅಧಿಕಾರ ತಪ್ಪಿರ್ಬೋದು, ಆದರೆ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಒಂದು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋ ಸಂಕಲ್ಪ ಮಾಡಿದ್ದೇವೆ. ಆ ದಿಕ್ಕಿನಲ್ಲಿ ಮುಂದುವರಿತಾ ಇದೆ ಹೊರತು ಉಳಿದೆಲ್ಲ ಸುದ್ದಿಗಳಿಗೆ ಏನು ಅರ್ಥ ಇಲ್ಲ, ಅದ್ಯಾವುದನ್ನು ನಂಬುವಂಥ ಅಗತ್ಯ ಇಲ್ಲ. ಇದೆ ಅಂತ ಜನರಿಗೆ ಯಾರಿಗೂ ಅನ್ನಿಸ್ತಾ ಇಲ್ಲ. ಮೊದಲು ಸರ್ಕಾರ ಸರಿಯಾಗಿ ನಡೆಸೋ ಕಡೆ ಡಿಕೆ ಶಿವಕುಮಾರ್ ಉಳಿದಂಥವ್ರು ಪ್ರಯತ್ನ ಮಾಡಲಿ, ಆಮೇಲೆ ಟೀಕೆ ಟಿಪ್ಪಣಿಗಳು ಆಮೇಲೆ ಮಾಡಲಿ. ಕುಮಾರಸ್ವಾಮಿ ಅಧಿಕಾರ ವಹಿಸಿಕೊಂಡ ನಂತರ ಕೆಲ ದಿನ ಕಾಲಾವಕಾಶ ನೀಡಬೇಕೆಂದು 4 ಅವಕಾಶ ನೀಡಿದ್ದೇವೆ, ಆದರೂ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಎಚ್ಚೆತ್ತುಕೊಳ್ಳುವ ಕೆಲಸ ಮಾಡುತ್ತಿಲ್ಲ. ಹೀಗಾಗಿ ಪ್ರತಿಪಕ್ಷವಾಗಿ ನಾವು ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡಬೇಕಿದೆ. ಅದರ ಭಾಗವಾಗಿಯೇ ನಾವು ರಾಜ್ಯ ಪ್ರವಾಸ ಕೈಗೊಂಡಿದ್ದೇವೆ ಹೊರತು ಸ್ಥಳೀಯ ಸಂಸ್ಥೆ ಮತ್ತು ಲೋಕಸಭೆ ಚುನಾವಣೆ ದೃಷ್ಟಿಯಿಂದಲ್ಲ ಎಂದರು. ಬರಗಾಲದ ಸಮಸ್ಯೆಯನ್ನು ತಗೊಂಡು ಬೀದರ್ನಲ್ಲಿ ಒಂದು ಸತ್ಯಾಗ್ರಹ ಕುಂತ್ಕೋಬೇಕು ಅಂತ ಸಾವಿರಾರು ಜನ ಕಾರ್ಯಕರ್ತರು ಸೂಚನೆ ಕೊಟ್ಟು ಬಂದಿದ್ದೇನೆ. 11 ಸತ್ಯಾಗ್ರಹ ನಡೀತಾ ಇದೆ. ನಾವೆಲ್ಲ ಕಡೆ ನಮ್ಮೆಲ್ಲ ಮುಖಂಡಗಳು ಪ್ರವಾಸ ಮಾಡ್ತಾ ಇದ್ದೀವಿ. ಪ್ರತಿಪಕ್ಷವಾಗಿ ನಮ್ಮ ಕರ್ತವ್ಯ ಏನು ಮಾಡ್ಬೋದು ಅದನ್ನು ನಾವು ಮಾಡ್ತಾ ಇದ್ದೇವೆ. ನೀವೇನು ಹೇಳ್ತಾ ಇದ್ರಿ, ಕುಮಾರಸ್ವಾಮಿ ಅವರು ಇನ್ನು ಅಧಿಕಾರಕ್ಕೆ 3 ಸ್ವಲ್ಪ ಸಮಯ ಕೊಡ್ರಿ ಅಂತ ಇದ್ರಿ. ಸಮಯ ಕೊಟ್ಟಾಯ್ತೀವಿ ಸಾಕಷ್ಟು, ಇನ್ನು ಕೈ ಕಟ್ಕೊಂಡು ಕುಂತ್ಕೊಳ್ಳೋ ಪ್ರಶ್ನೆ ಇಲ್ಲ. ನಾವು ಒಂದು ಪ್ರತಿಪಕ್ಷವಾಗಿ ಜನರಿಗೆ ಸಮಸ್ಯೆಗಳನ್ನು ಕೇಳುವಂಥದ್ದು, ಆ ಸಮಸ್ಯೆಗೆ ಪರಿಹಾರ ಹುಡುಕುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಆ ದಿಕ್ಕಿನಲ್ಲೇ ನಾನು ಪ್ರವಾಸವನ್ನು ಕೈಗೊಂಡಿದ್ದೇನೆ.
ಸರ್ಕಾರದ ವರ್ತನೆ ಇದೇ ರೀತಿ ಮುಂದುವರಿದೇ ಇದ್ದಲ್ಲಿ ಅದನ್ನು ಬಡದೆಬ್ಬಿಸುವ ಕಾರ್ಯವನ್ನು ನಾವು ಮಾಡುತ್ತೇವೆ ಎಂದು ಯಡಿಯೂರಪ್ಪ ಹೇಳಿದರು. ರಾಜ್ಯ ಚುನಾವಣಾ ಆಯೋಗವು ರಾಜ್ಯದ ಎಲ್ಲಾ ಕಡೆಗಳಲ್ಲಿಯೂ ಒಟ್ಟು 105 ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಾರ್ವತ್ರಿಕ ಚುನಾವಣಾ ಅಧಿಸೂಚನೆ ಹೊರಟಿಸಿದ್ದು, ಜಿಲ್ಲೆಯ 6 ತಾಲೂಕಿನ 7 ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಕುರಿತು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಇಂದು ಪತ್ರಿಕಾಗೋಷ್ಠಿಯಲ್ಲಿ ವಿವರ ನೀಡಿದರು. ಕಲಬುರಗಿ ಜಿಲ್ಲೆಯಲ್ಲಿ ಕೂಡ 7 ನಗರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ಘೋಷಣೆಯಾಗಿದೆ. ಜಿಲ್ಲಾ ಚುನಾವಣಾಧಿಕಾರಿಯಾಗಿ ಇವತ್ತು ಈ 7 ಸಂಸ್ಥೆಗಳು ಕೂಡ ಈ ನೋಟಿಫಿಕೇಷನನ್ನು ಇವತ್ತು ಇಶ್ಯೂ ಮಾಡಿದ್ದೇನೆ. ಆಲಂದ್, ಅಫ್ಜಲ್ಪುರ್, ಜೇವರ್ಗಿ, ಸೇಡಂ, ಚಿತ್ತಾಪುರ್, ಶಾಬಾದ್ ಮತ್ತು ಚಿಂಚೋಳಿ ಈ 7 ನಗರ ಸ್ಥಳೀಯ ಸಂಸ್ಥೆಗಳಿಗೆ ನಾಮಪತ್ರಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕ ಇವತ್ತೊಂದು ನಾಮಪತ್ರ ಶುರುವಾಗ್ತದೆ 10ನೇ ತಾರೀಕಿಂದ. 17/8/2018 ಶುಕ್ರವಾರ ತನಕ ನಾಮಪತ್ರಗಳನ್ನು ಕೂಡ ಸಲ್ಲಿಸಬಹುದು. ನಾಮಪತ್ರಗಳನ್ನು ಪರಿಶೀಲನೆ ಸ್ಕ್ರೂಟಿನಿ 18ನೇ ತಾರೀಕು ಆಗಸ್ಟ್. ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳುವ ಕೊನೆಯ ದಿನಾಂಕ 20 ಆಗಸ್ಟ್. ಪೋಲಿಂಗ್ ಮತದಾನ ಮಾಡೋ ದಿನ 29 ಆಗಸ್ಟ್. ನಾಮಪತ್ರ ಸಲ್ಲಿಸಲು ಆಗಸ್ಟ್ 17 ಕೊನೆಯ ದಿನಾಂಕವಾಗಿದ್ದು 18ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ಆಗಸ್ಟ್ 29ರಂದು ಚುನಾವಣೆ ನಡೆಯಲಿದೆ ಎಂದು ಅವರು ತಿಳಿಸಿದರು. ಮತ್ತು ಕೌಂಟಿಂಗ್ 3ನೇ ತಾರೀಕು ಸೆಪ್ಟೆಂಬರ್ನಲ್ಲಿ ಸೆಪ್ಟೆಂಬರ್ 3ನೇ ತಾರೀಕು ಕೌಂಟಿಂಗ್ ಕೂಡ ಇರ್ತದೆ. ಸೊ ಈ ಥರ ವೇಳಾಪಟ್ಟಿ ಕೂಡ ಇವತ್ತು ನೋಟಿಫಿಕೇಷನಲ್ಲಿ ಪ್ರಕಟಣೆ ಆಗಿದೆ. ಒಟ್ಟು 7 ನಗರ ಸ್ಥಳೀಯ ಸಂಸ್ಥೆಗಳನ್ನು ಸೇರಿಸಿ 193,795 ಮತದಾರರು ಕೂಡ ಇದ್ದಾರೆ. 193,795 1,93,795 ಎಸ್ ಮೇಲ್ ಆ್ಯಂಡ್ ಇದು ಮೆನ್ ಆ್ಯಂಡ್ ವುಮನ್ ಬ್ರೇಕಪ್ ಅಂದರೆ 95,906 ಗಂಡು ಮತದಾರರು, 97,837 ಹೆಣ್ಣು ಮತದಾರರು ಕೂಡ ಇದರಲ್ಲಿ ಸೇರಿದ್ದಾರೆ. ಕೂಡ ಮಿತಿ ಇದೆ. ಪುರಸಭೆ ನಗರಸಭೆಗಳಲ್ಲಿ 2,00,000 ಮಿತಿ ಇದೆ ಖರ್ಚು ಮಾಡೋಕ್ಕೆ. ಪುರಸಭೆ ವ್ಯಾಪ್ತಿಯಲ್ಲಿ ಒಬ್ಬ ಕ್ಯಾಂಡಿಡೇಟ್ ಅಭ್ಯರ್ಥಿ ಸ್ಪರ್ಧಿಸುವ ಅಭ್ಯರ್ಥಿ ಕೂಡ 1,50,000 ಖರ್ಚು ಮಾಡೋಕ್ಕೆ ಅವಕಾಶ ಇದೆ. ಪಟ್ಟಣ ಪಂಚಾಯತ್ನಲ್ಲಿ 1,00,000, ಬಟ್ ನಮ್ಮ ಜಿಲ್ಲೆಯಲ್ಲಿ ಯಾವುದು ಪಟ್ಟಣ ಪಂಚಾಯತಿ ಇಲ್ಲ. ಪುರಸಭೆ ಮತ್ತು ನಗರಸಭೆ 1 ಶಾಬಾದ್ ಅದೇ ಇದೆ. ಸೊ ಇವರು ಬ್ಯಾಂಕ್ ಖಾತೆ ಮುಖಾಂತರನೇ ಮಾಡಬೇಕು, ಬ್ಯಾಂಕ್ ಖಾತೆ ಓಪನ್ ಮಾಡಬೇಕು. ಬೇರೆ ಜನರಲ್ ಎಲೆಕ್ಷನಲ್ಲಿ ಇರೋ ಥರ ಕೂಡ ಬ್ಯಾಂಕ್ ಖಾತೆಗಳನ್ನು ಓಪನ್ ಮಾಡಬೇಕಾಗ್ತದೆ. ಮಹಾನಗರ ಪಾಲಿಕೆಯಲ್ಲಿಂದು ಮಹಾಪೌರ ಶರಣಕುಮಾರ್ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಅಧಿಕಾರಿಗಳು ಹಾಗೂ ಸದಸ್ಯರ ನಡುವೆ ವಾಗ್ವಾದ ಜರುಗಿತು. ಸಮಸ್ಯೆ ಏನು ಅಷ್ಟೇ
ಅರ್ಜಿ ಬರಕತ್ತದ ಯಾಕಂದ್ರೆ ನನ್ಗೆ ಎಲ್ಲಿ ಹೊಡಿತಾರೆ ಅನ್ನೋ ಅಂತ ನನ್ನ ಅರ್ಜಿ ಬರ್ತಾ ಇದೆ ಸರ್. ನಾನು ಈಗ ಅದ್ರ ಸಮಸ್ಯೆ ಏನ್ ಇಲ್ಲ ಕೂಡ್ಲಿರಿ ಸರ್, ನಾನು 2 ತಿಂಗಳಾಯ್ತು ಸರ್ ನನ್ನ ವಾರ್ಡಿಂಗ್ ನೀರಿಲ್ಲ. ಈಗ ನಿರ್ಣಯ ತಗೋಣ ನಾವು, ಈಗೆಲ್ಲ ಮಿಷಿನ್ ಹೇಳ್ರಿ ಸರ್, ಅದು ಯಾಕೆ ಮಿಷಿನ್ ಕೊಡಲ್ವಲ್ರೋ ಅದೊಂದು ನನಗೆ ಆನ್ಸರ್ ಕೊಡಬೇಕು. ಇನ್ನೊಂದು 6 ತಿಂಗಳಿಂದ ವಿಠಲ್ ನಗರದಲ್ಲಿ ಡ್ರ್ಯಾನೇಜು ಮತ್ತು ಈ ನೀರಿಂದು ಎರಡು ಸೇರಿ ಮಿಕ್ಸಪ್ ಆಗ್ಬಿಟ್ಟದ್ರಿ. ಪಾಟೀಲ್ ಸರ್ ಅವರಿಗೆ AWS ಭಾಳ ಸರಿ ನಾನು ಇನ್ಫಾರ್ಮ್ ಕೂಡ ನೀರು ಸಪ್ಲೈ ಅದೇ ತರ ಇದೆ, ಒಂದೇ ವಾರ್ಡಿಗೆ ಅಲ್ಲದು ಸಮಸ್ಯೆ. ಸದಸ್ಯ ಆದರ ಇಲ್ಲ ಕಾರ್ಪೊರೇಷನ್ ನೀರ್ ತುಂಬಲಿಲ್ರಿ ಅಂತ ಒಂದು ರೀಸನ್ ಹೇಳ್ತಾರೆ ಸರ್, ನೀರ್ ತುಂಬಲಿಲ್ಲ ಅಂತ ರೀಸನ್ ಹೇಳ್ತಾ ಸಿ ಆ ಮಷೀನ್ಗಳು ಯಾಕೆ ರಿಪ್ಲೇಸ್ಮೆಂಟ್ ಮಾಡ್ತಾ ಇಲ್ಲ, ಹೊಸದಾಗಿ ಖರೀದಿ ಮಾಡ್ತಾ ಇಲ್ಲ. ಈಗ ಪುಟ್ಟದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳು ನಿರೀಕ್ಷಿಸಿ. ಕಲಬುರಗಿಯನ್ನು ರಾಜ್ಯದ ಉಪರಾಜಧಾನಿಯನ್ನಾಗಿ ಘೋಷಿಸುವಂತೆ ಆಗ್ರಹಿಸಿ JDS ಜಿಲ್ಲಾಧ್ಯಕ್ಷರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ, ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 08472261529. ಲಗೇಜ್ ಶಾಪಿ, the biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags,
clutches, ladies' laptop bags, imported ladies' handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sung Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ವಿರಾಮದ ನಂತರ ಮತ್ತೊಮ್ಮೆ ಇನ್ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಬೆಳಗಾವಿಯನ್ನ ಎರಡನೇ ರಾಜಧಾನಿ ಮಾಡುತ್ತೇನೆ ಎಂಬ ಹೇಳಿಕೆಯನ್ನು ಮುಖ್ಯಮಂತ್ರಿಗಳು ವಾಪಸ್ ಪಡೆಯಬೇಕು ಹಾಗೂ ಕಲಬುರಗಿಯನ್ನು ಉಪರಾಜಧಾನಿಯನ್ನಾಗಿ ಮಾಡಬೇಕೆಂದು ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿ ವತಿಯಿಂದ ಜನತಾದಳ ಜಿಲ್ಲಾ ಘಟಕ ಅಧ್ಯಕ್ಷರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ವಾಪಸ್ ಪಡೆಯಲೇಬೇಕು, 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 ಪಡೆಯಲೇಬೇಕು. ಕಲಬುರಗಿ ಉಪರಾಜಧಾನಿ ಆಗಲೇಬೇಕು, 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 ಆಗಲೇಬೇಕು. 371ನೇ ಕಲಂ ಪರಿಣಾಮಕಾರಿ ಅನುಷ್ಠಾನ ಆಗಲೇಬೇಕು, 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 ಆಗಲೇಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ವಾಸ್ತವ ವಿಷಯ ಇದು ವೈಜ್ಞಾನಿಕ ಸತ್ಯವಾಗಿದೆ. ಉಪರಾಜಧಾನಿ ವಿಷಯವಾಗಿ ಈಗಾಗಲೇ ಒಂದು ತಂಡ ಏನದಲ್ಲ. ನಂತರ ಮಾಧ್ಯಮದವರೊಡನೆ ಮಾತನಾಡಿದ ಹಿರಿಯ ಹೋರಾಟಗಾರ ಲಕ್ಷ್ಮಣ್ ದಸ್ತಿ, 371ನೇ ಜೆ ಕಲಂ ಪರಿಣಾಮಕಾರಿ ಅನುಷ್ಠಾನಗೊಳಿಸಬೇಕು ಹಾಗೂ ಕಲಬುರಗಿಯನ್ನು ರಾಜ್ಯದ ಉಪರಾಜಧಾನಿಯನ್ನಾಗಿ ಮಾಡಬೇಕೆಂದು ಅವರು ಆಗ್ರಹಿಸಿದರು. ಜನರೊಂದಿಗೆ ಹೊಂದ್ಕೊಂಬಲ್ಲ, ಉತ್ತರ ಕರ್ನಾಟಕ ರಾಜ್ಯ ಬೇಡ ಅಂತ ಹೇಳಿದ್ದೀವಿ ನಾವು. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಕಾರವಾರ ಈ ಜನರಲ್ಲಿಂದ ನಮ್ಗೆ ಹೊಂದಾಣಿಕೆ ಇಲ್ಲ. ಅದಕ್ಕೆ ನಮ್ಮದೇ ಆದಂಥ ವಿಶೇಷ ಸ್ಥಾನ ಪಡೆದವಂಥ ಹೈದರಾಬಾದ್ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಒಂದು ಐತಿಹಾಸಿಕವಾದ ಸ್ಥಾನ, ಶ್ರೀಮಂತಿಕ ಇತಿಹಾಸ ಹೊಂದಿದಂಥ ಸ್ಥಾನ. ಅದೇ ರೀತಿಯಲ್ಲಿ ಮಹಾರಾಷ್ಟ್ರ ಮಾದರಿಯಲ್ಲಿ ನಾಗ್ಪುರ ಯಾವ ರೀತಿ ಬಹುದೂರ ಭೌಗೋಳಿಕವಾಗಿದೆಯೋ ಅದೇ ರೀತಿಯಾಗಿ ಕಲಬುರಗಿ ಏನದ ರಾಜಧಾನಿ ಬೆಂಗಳೂರಿನಿಂದ 650 ಕಿಲೋಮೀಟರು, ಬೀದರ್ 800 ಕಿಲೋಮೀಟರು. ಈ ರೀತಿಯಾಗಿ ಭೌಗೋಳಿಕವಾಗಿ ಬಹುದೂರ ಇರುವಂತ ವೈಜ್ಞಾನಿಕ ಮಾನದಂಡ ಇರುವಂತ ನಮ್ಮ ಪ್ರದೇಶದ ಕಲಬುರಗಿಗೆ ರಾಜ್ಯದ ಉಪರಾಜಧಾನಿ ಮಾಡೋದು ಬಹಳ ಸೂಕ್ತ, ನ್ಯಾಯಬದ್ಧ ಮತ್ತು ನಮ್ಮ ಹಕ್ಕದ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಬೆಳಗಾವಿ ಉಪರಾಜಧಾನಿ ಮಾಡ್ತೇವೆ ಅಂತ ಏನು ಹೇಳಿಕೆ ಕೊಟ್ಟರ ತಕ್ಷಣ ವಾಪಸ್ ಪಡಿಬೇಕು ಮತ್ತು ಕಲಬುರಗಿಗೆ ಉಪರಾಜಧಾನಿ ಅಂತೇಳಿ ಘೋಷಣೆ ಮಾಡಬೇಕು. 371ನೇ ಕಲಂ ಪರಿಣಾಮಕಾರಿ ಅನುಷ್ಠಾನ, ಹೈದರಾಬಾದ್ ಕರ್ನಾಟಕ ರಚನಾತ್ಮಕ ಪ್ರಗತಿಯ ವಿಷಯವಾಗಿ ತಕ್ಷಣ ಏನಪ್ಪ ಅಂದ್ರೆ ಹೈದರಾಬಾದ್ ಕರ್ನಾಟಕದ ಸಚಿವರು, ಸಂಸದರು, ಶಾಸಕರು, ಹೋರಾಟಗಾರರ ಸಭೆ ಕರಿಬೇಕಂತೇಳಿ ನಾನು ಜನತಾದಳ ಜಿಲ್ಲಾಧ್ಯಕ್ಷರ ಮುಖಾಂತರ ಅವರಲ್ಲಿ ನಾನು ಮನವಿ ಮಾಡ. ನಗರದ ವಾರ್ಡ್ ನಂಬರ್ 22ರಲ್ಲಿ ಬರುವ ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ನಡೆಸಿದ್ದರು. ಕಲಬುರಗಿ ನಗರದಲ್ಲಿ ವಾರ್ಡ್ ನಂಬರ್ 22ಕ್ಕೆ ಮೂಲಭೂತ ಸೌಕರ್ಯಗಳು ಮಾಡಲೇಬೇಕು. ಮಹಾನಗರಿಗೆ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ನಂತರ ಮಾತನಾಡಿದ ಸಚಿನ್ ಪರ್ತಾಬಾರ್, ವಾರ್ಡ್ ನಂಬರ್ 22ರಲ್ಲಿ ಬರುವ ಬಡಾವಣೆಗಳಾದ ರಾಮತೀರ್ಥ, ಶಿವಲಿಂಗೇಶ್ವರ ನಗರ, ಆಶ್ರಯ ಕಾಲೋನಿ, ಎಸ್ಎಂ ಕೃಷ್ಣ ಕಾಲೋನಿಯಲ್ಲಿ ಒಳಚರಂಡಿ ಹಾಗೂ ಬೀದಿ ದೀಪಗಳು, ಸಾರ್ವಜನಿಕ ಶೌಚಾಲಯಗಳು ಸೇರಿದಂತೆ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಿವೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಸಮಸ್ಯೆಗೆ ಸ್ಪಂದಿಸಬೇಕೆಂದು ಮನವಿ ಮಾಡಿದ್ದರು. ಅಲ್ಲಿನ ಗುತ್ತೇದಾರಗಳಿಗೆ, ಅಲ್ಲಿನ ಕಾರ್ಪೊರೇಟರ್ಗಳಿಗೆ ಕರೆಸಿ ಅಲ್ಲಿನ ಬಡಾವಣೆಯ ಚರ್ಚೆಯನ್ನು ಮಾಡಿ ಅಲ್ಲಿ ಏನೇನು ಅರ್ಧ ಕೆಲಸಗಳು ನಿಂತಿದೆ ಅವಕ್ಕೆ ಪೂರ್ಣ ಮಾಡಬೇಕು. ನಾಲೆಯ ಏನು ರಸ್ತೆ ಮಾಡಿದ್ದಾರೆ, ರಸ್ತೆ ಪಕ್ಕದಲ್ಲಿ ಒಂದು ನಾಲೆ ಮಾಡಬೇಕು, ನೀರು ಎಲ್ಲೂ ಹೋಗ್ತಾ ಇಲ್ಲ. ಮತ್ತು ಅಲ್ಲಿ ಶೌಚಾಲಯ ಸಮಸ್ಯೆ ಇದೆ, ಕುಡಿಯ ನೀರಿನ ಸಮಸ್ಯೆ, ಎಲ್ಲ ಸಮಸ್ಯೆಗೆ ಅವರು ಮೇಯರನ್ನು ಗುತ್ತೇದಾರಿಗೆ ಮತ್ತು ಮಹಾನಗರ ಪಾಲಿಕೆ ಕಾರ್ಪೊರೇಟರ್ಗೆ ಕರೆಸಿ ಅವರು ಕರೆಸಿ ಅವರಿಗೆ ಚರ್ಚೆಯನ್ನು ಮಾಡಿ ಆಯಾ ಕೆಲಸ ಇಲ್ಲಿ ಅರ್ಧಕ್ಕೆ ಯಾಕೆ ನಿಂತಿದೆ ಅಂತಂದು ಎಲ್ಲ ಚರ್ಚೆಯನ್ನು ಮಾಡಿ ಒಂದು ವಾರದಲ್ಲಿ ಕೆಲಸ ಚಾಲು ಮಾಡಿಕಂದರೆ ಮತ್ತು ಅಲ್ಲಿ ನಮಗೆ ವರದಿಕೊಳ್ಳಿಕಂದ್ರೆ ಒಂದು ವಾರದಲ್ಲಿ ಏನು ಕೆಲಸ ಮಾಡಿದ್ರೆ ಅಂತ ವರದಿಕೊಳ್ಳಿಕಂದ್ರೆ ನಾವು ನಮ್ಮ ಸಂಘಟನೆ ಮತ್ತು ಅಲ್ಲಿನ ಬಡಾವಣೆ ಸುಮಾರು ಬಡಾವಣೆಯ ಬರ್ತಾವಲ್ಲಿ ಅಲ್ಲಿ ಒಂದು ರಾಮ್ ತೀರ್ಥ ಬರ್ತದೆ, ಶಿವಲಿಂಗ ಕಾಲೋನಿ ಬರ್ತದೆ, ಆಶ್ರಯ ಕಾಲೋನಿ ಬರ್ತದೆ, ಎಚ್ ಎಂ ಕೃಷ್ಣ ಕಾಲೋನಿ ಬರ್ತದೆ, ಶಿವರಾಧ ಕಾಲೋನಿ ಬರ್ತದೆ, ಸುಮಾರು ಕಾಲೋನಿಗಳು ಅಲ್ಲಿ ಬರ್ತವೆ. ಆದರೂ ಆ ಕಾಲೋನಿಯ ಜನರು, ಎಲ್ಲ ಜನರು ಕೂಡಿ ನಾವು ಸಂಘಟನೆದವರು ಎಲ್ಲ ಜೊತೆಯಾಗಿ ಕುಂತಿ ಅಲ್ಲಿ ಆಳಂದ ರಿಂಗ್ ರೋಡ್ ರಸ್ತೆ ಬಂದ ರಸ್ತೆ ತಡವನ್ನು ಮಾಡಿ ಆ ಮುಂದಿನ ದಿವಸ ಉಗುರವಾಗಿ ಕಲಬುರಗಿ ನಗರದಲ್ಲಿರುವ ವಾರ್ಡ್ ನಂಬರ್ 22ಕ್ಕೆ ಮೂಲಭೂತ ಸೌಕರ್ಯಗಳು ಮಾಡಲೇಬೇಕು, 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 ಮಾಡಬೇಕು, ಬೇಕೇ ಬೇಕು.
ಕಲಬುರಗಿ ತಾಲೂಕಿನ ಸೀತನೂರು ಗ್ರಾಮದ ಉರ್ದು ಶಾಲೆಯ ಮಕ್ಕಳಿಗೆ 6 ಮತ್ತು 7ನೇ ತರಗತಿ ಶಿಕ್ಷಕಿಯರ ನೇಮಕ ಮಾಡುವಂತೆ ಒತ್ತಾಯಿಸಿ ನಂದಿಕೂರು ಗ್ರಾಮ ಪಂಚಾಯತ ಮಾಜಿ ಅಧ್ಯಕ್ಷ ಪವನ್ ಕುಮಾರ್ ವಳಕೇರಿ ನೇತೃತ್ವದಲ್ಲಿ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರು. ನಮ್ಮ ಸೀತನೂರು ಗ್ರಾಮದಲ್ಲಿ 70% ಮುಸಲ್ಮಾನ್ ಜನರಿರೋದ್ರಿಂದ ಈ ಒಂದು ಉರ್ದು ಶಾಲೆಯಲ್ಲಿ ಸಂಖ್ಯಾಬಲ ಜಾಸ್ತಿ ಇದೆ. ಆ ಮಕ್ಕಳು 1ರಿಂದ 5ನೇ ತರಗತಿವರೆಗಿದೆ. 6ನೇ 7ನೇ ತರಗತಿಗೆ ನೆರೆ ಗ್ರಾಮ ಆಗಿರತಕ್ಕಂಥ ಪಾಣೆಗಾಂವ್ ಗ್ರಾಮಕ್ಕೆ ಹೋಗಬೇಕಾಗ್ತದೆ. ಪಾಣೆಗಾಂವ್ ಗ್ರಾಮಕ್ಕೆ ಹೋಗಬೇಕಾದ್ರೆ 2 ಬಸ್ಗಳು ಬದಲಾವಣೆ ಮಾಡಬೇಕು. ಅದರ ಜೊತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಾಸ್ ಮಾಡೋದ್ರೊಳಗೆ ಕಳೆದ 2 ವರ್ಷ ಹಿಂದುಗಡೆ ನಸ್ರೀನಾ ಅಬ್ಬಾಸ್ ಅಲಿ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿಯು ಮರಣ ಹೊಂದಿದ್ದಾರೆ. ಆದ್ದರಿಂದ ಕಳೆದ ಸುಮಾರು 4-5 ವರ್ಷಗಳಿಂದ 6ನೇ ತರಗತಿ 7ನೇ ತರಗತಿ ವಿದ್ಯಾದಾನ ಈ ನಮ್ಮ ಗ್ರಾಮದಲ್ಲಿ ಸೀತನೂರದಲ್ಲಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಪಾಣೆಗಾಂವ್ ಗ್ರಾಮದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರೋದರಿಂದ ನಮ್ಮ ಒಂದು ಸೀತನೂರು ಗ್ರಾಮದಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. ಇಲ್ಲಿಂದ 20 ಮಕ್ಕಳು ಹೋಗ್ತಾರೆ. ಅಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ 2-3 ಮಕ್ಕಳೇ ಇದ್ದಾವೆ. ಆದ್ದರಿಂದ 6ನೇ ತರಗತಿ 7ನೇ ತರಗತಿ ಸೀತನೂರು ಗ್ರಾಮದಲ್ಲಿ ಮಾಡಬೇಕು ಅಂತೇಳಿ ಇವತ್ತಿನ ದಿವಸ ಗ್ರಾಮಸ್ಥರು ಹಾಗೂ ಎಲ್ಲ ಮಹಿಳೆಯರು ವಿದ್ಯಾರ್ಥಿಗಳು ಸಹ ಒಂದು ಬೇಡಿಕೆ ಇದೆ. ಈ ಬೇಡಿಕೆ ಒಂದು ವೇಳೆ ಈಡೇರಲಿಲ್ಲ ಅಂತಂದ್ರೆ ರಸ್ತೆಗಳಿದ ಹಂತ ಹಂತವಾಗಿ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ನಗರದ ಸೇಡಂ ರಸ್ತೆ ಬಳಿಯ ಜಯನಗರ ಶಿವಮಂದಿರದಲ್ಲಿ ಆಗಸ್ಟ್ 12ರಿಂದ ಸೆಪ್ಟೆಂಬರ್ 10ರವರೆಗೆ ಶ್ರಾವಣ ಮಾಸದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ವಿಜಯ್ ಕುಮಾರ್ ಬೊಮ್ಮಣ್ಣ ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀನಿವಾಸ್ ಸರಡ್ಗಿ, ಶಕ್ತಿಪೀಠದ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತ್ಯ ಅವರು ಆಗಮಿಸಲಿದ್ದು, ಕಾರವಾರ ಜಿಲ್ಲೆಯ ಮಂಡಗೋಡ ತಾಲೂಕಿನ ಅತ್ತಿವೇರಿ ಬಸವಧಾಮದ ಬಸವರಾಜೇಶ್ವರಿ ಮಾತಾಜಿಯವರು ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ಜೀವನ ಚರಿತ್ರೆ ಕುರಿತಾಗಿ ಪ್ರತಿದಿನ ಸಂಜೆ 6:30ಕ್ಕೆ ಪ್ರವಚನ ನೀಡುವವರು ಎಂದು ಅವರು ತಿಳಿಸಿದರು. ಪ್ರವಚನ ದಿನಾಂಕ 12/8/2018 10/9/2018 ಸಾಯಂಕಾಲ 6:30ರಿಂದ 8ರವರೆಗೆ ಇದು ದಿನ ಕಾರ್ಯಕ್ರಮ ನಡೀತಾ ಇದೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರವಚನಕಾರರು ಪೂಜ್ಯ ಶ್ರೀ ಬಸವರಾಜೇಶ್ವರಿ ಮಾತಾಜಿ, ಬಸವಧಾಮ ಅತ್ತಿವೇರಿ ತಾಲೂಕು ಮಂದಗೋಡ್ ಜಿಲ್ಲಾ ಕಾರವಾರ ಇವರು ಆಗಮಿಸ್ತಾ ಇದ್ದಾರೆ. ಇವರು ವೀರಾಗಿಣಿ ಅಕ್ಕ ಮಹಾದೇವಿಯೇ. ಹೈದರಾಬಾದ್ ಕರ್ನಾಟಕ ಶರಣ ಹರಳಯ್ಯ ಹಾಗೂ ಸಂತ ಗುರು ರವಿದಾಸ್ ಸಂಗಾರ್ ಸಮಾಜ ಸೇವಾ ಸಂಘದ ವತಿಯಿಂದ ಶರಣ ಸಮಾವೇಶ ಹಾಗೂ ನೂತನ ಶಾಸಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಭೀಮಾಶಂಕರ್ ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ದಿನಾಂಕ 12/8/2018 ಬೆಳಗ್ಗೆ 11 ಗಂಟೆಗೆ SM ಪಂಡಿತ ಸಭಾ ಮಂಟಪದಲ್ಲಿ ನಾವು ನಮ್ಮ ಹೈದರಾಬಾದ್ ಕರ್ನಾಟಕ ಶರಣ ಹರಳಯ್ಯ ಹಾಗೂ ಸಂತ ಗುರು ರವಿದಾಸ್ ಸಮಗಾರ ಚೆಮ್ಮಾರ್ ಸಮಾಜ ಸೇವಾ ಸಂಘದ ವತಿಯಿಂದ ನಾವು ಈ ಒಂದು ಶರಣರ ಒಂದು ಜಯಂತಿ ಉತ್ಸವ ಆಚರಿಸ್ತಾ ಇದ್ದೀವಿ. ಸಂತ ಹರಳಯ್ಯ ಹಾಗೂ ಸಂತ ಗುರು ರವಿದಾಸ್ ಇಬ್ಬರ ಒಂದು ಜಯಂತಿಯನ್ನು ಒಟ್ಟಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇದು ಪ್ರಪ್ರಥಮವಾಗಿ ನಾವು ಈ ಒಂದು ಗುಲ್ಬರ್ಗ ಆಚರಿಸಿದ್ದೇವೆ. ಮೊದಲು ಈ ಭಾಗದಲ್ಲೆಲ್ಲ ನಮ್ಮ ಶರಣ ಹರಳಯ್ಯ ಮಾತ್ರ ಗೊತ್ತು. ಸಂತ ರವಿದಾಸ್ ಅವರು ಉತ್ತರ ಭಾರತದ ಮಹಾನ್ ಸಂತವರು, ಚೆಮ್ಮಾರ್ ಸಮಾಜದವರು. ಹೀಗಾಗಿ ನಾವು ಇಬ್ಬರ ಒಂದು ಜಯಂತಿಯನ್ನು ಒಂದು ರಾಷ್ಟ್ರೀಯ ಏಕತೆ ಸಲುವಾಗಿ ಚೆಮ್ಮಾರರ ಸಮಗಾರರ ಒಂದು ಏಕತೆ ಸಲುವಾಗಿ ನಾವು ಈ ಒಂದು ಜಯಂತಿಯನ್ನು ಇಬ್ಬರ ಜಯಂತಿಯನ್ನು ಒಟ್ಟಾಗಿ ಆಚರಣೆ ಮಾಡ್ತಿದ್ದೇವೆ. ಈ ಒಂದು ಸಮಾರಂಭದಲ್ಲಿ ನಾವು ನಮ್ಮ ಸಮಾಜದಿಂದ ಇತ್ತೀಚೆಗೆ ಶಾಸಕರಾಗಿ ಆಯ್ಕೆ ಅಂತ ಆದಂಥ ಶ್ರೀ ಬಸವರಾಜ ಮುತ್ತಿಮೂಡವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಇದರ ಜೊತೆಗೆ ಈ ಭಾಗದ ಶಾಸಕರಾದಂಥ ಗುಲ್ಬರ್ಗ ಲೋಕದ ಕನಿಸ ಪಾತಿಮ್, MY ಪಾಟೀಲ್ರು, ಸುಭಾಷ್ ಗುತ್ತೇದಾರ್ ಅವರು ಹಾಗೂ ನಮ್ಮ ಸಚಿವರಾದಂಥ ಶ್ರೀಮಾನ್ ಪ್ರಿಯಾಂಕ ಖರ್ಗೆ ಅವರು ಹಾಗೂ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಇವರಿಗೂ ಕೂಡ ನಾವು ನಮ್ಮ ಒಂದು ಈ ಇದರಲ್ಲಿ ನಾವು ಸನ್ಮಾನ ಮಾಡ್ತಾ ಇದ್ದೀವಿ.
ಇದರ ಜೊತೆಗೆ ನಮ್ಮ ಸಮಾಜದಲ್ಲಿ ಎಷ್ಟೋ ಜನ ಪ್ರತಿಭಾವಂತ ಮಕ್ಕಳಿದ್ದಾರೆ. ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚಿನ ಅಂಕಗಳು ಗಳಿಸಿಕೊಂಡಂಥ ಸುಮಾರು ವಿದ್ಯಾರ್ಥಿಗಳು, ನೂರಾರು ವಿದ್ಯಾರ್ಥಿಗಳಿದ್ದಾರೆ. ಅವರನ್ನು ಗುರುತಿಸಿ ನಾವು ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಕಲಬುರಗಿಯ ಇಂದಿನ ಉಷ್ಣಾಂಶ ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಮಾರಸ್ವಾಮಿ ಅವರಿಗೆ ರಾಜ್ಯ ಅಂದ್ರೆ ಕೇವಲ ಹಾಸನ ಅಂತಾಗಿದೆ. ಮುಖ್ಯಮಂತ್ರಿ ವಿರುದ್ಧ ಬಿಎಸ್ವೈ ಗರಂ. ಆಗಸ್ಟ್ 29ರಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಸೆಪ್ಟೆಂಬರ್ 3ಕ್ಕೆ ಫಲಿತಾಂಶ. ಮೇಯರ್ ಮೋದಿ ಅಧ್ಯಕ್ಷತೆಯಲ್ಲಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆ, ಅಧಿಕಾರಿಗಳು ಸದಸ್ಯರ ನಡುವೆ ಗದ್ದಲ. ಕಲಬುರಗಿಯನ್ನು ರಾಜ್ಯದ ಉಪರಾಜಧಾನಿಯನ್ನಾಗಿ ಘೋಷಿಸುವಂತೆ ಆಗ್ರಹಿಸಿ ಜೆಡಿಎಸ್ ಜಿಲ್ಲಾಧ್ಯಕ್ಷರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. Brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagot, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc.
ladies' office bags, ladies' handbags, clutches, ladies' laptop bags, imported ladies' handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sung Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333.